ದೊಡ್ಡವ್ರು ಹೇಳವ್ರೆ ನೈಂಟಿ ಹೊಡಿ ಪಲ್ಟಿ ಹೊಡಿ ಅಂತ, ಮತ್ತೆ ಇನ್ನೊಂದು ನೈಂಟಿ ಹೊಡೆದ್ರೆ ಇನ್ನೊಂದು ಪಲ್ಟಿ ಹೊಡಿಬೋದು. ರಂಗನ ಮಗನೇ ಮಂಗ, ಕಾಪಾಡಿದ್ಯ ಬೈಕು, ಅದು ಯಾಕೆ ನಂಗೆ ಪಲ್ಟಿ ಹೊಡಿತಿದ್ಯಾ? ನಿಧಾನ ಕಳ್ಳ ನಿಧಾನ, ದೊಡ್ಡವ್ರು ಹೇಳಲ್ವೇನ್ಲ ನಿಧಾನವೇ ಪ್ರಧಾನ ಅಂತ, ಅದರಲ್ಲೂ ಎಣ್ಣೆ ವಿಷಯದಲ್ಲಿ ನಿಧಾನ ತುಂಬಾ ಒಳ್ಳೇದ್ ಕಣ್ಲ. ಯಾಕಣ ಕಿಕ್ಕು ಜಾಸ್ತಿ ಆಗುತ್ತೆ ಅಂತನಾ? ಇಲ್ಲಪ್ಪ, ನಿನ್ನಿನೊಂದಿನ ಕೆಲಸ ಜಾಸ್ತಿ ಆಯ್ತು ಅಂತ. ನಂದು ಅಂದ್ರೆ ಏನು ಸುರಿಯಣ? ಹತ್ರ ಬಾಯಲೆ. ನಿಂದು ಅಂದ್ರೆ ಕಿಡ್ಲಿ? ಓಹ್, ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಅಲ್ಲ ಕಲರಂಗ, ಅದ್ ಯಾಕ್ಲ ಎಣ್ಣೆ ನಂಗೆ ಗಟ್ಗಟ್ನ ಗಂಟ್ಲೆ ತಂದು ಕೆರ್ಸ್ಬಿಟಲ್ಲ? ನೋವು ಆ ನನ್ ಮಗ ಹೊಡೆದ್ರ ಏಟ್ಗೆ ಎಷ್ಟು ಉಯ್ಕಂಡ್ರು ಹೋಗ್ತಲಾಗುರು. ಆ ನನ್ನ ಮಗ ನಿನ್ ಮೇಲಿರೋ ಕೋಪಕ್ಕೆ ನಿನ್ನ ಬಿಟ್ಟು ನನ್ನನ್ನೇ ತಕೊಂಡೋಗಿ ಬರ್ಸ್ಬಿಟ್ನಲಾಗುರು. ಏಯ್, ಅದಕ್ಕೆ ಅಲ್ವೇನ್ಲ ನನ್ ಮಗ ಸರಿಯಾಗಿ ಕೊಟ್ಟಿದ್ದು ಗೂಸನ. ನೀನಿವತ್ತು ಒಂದಿನ ಎಣ್ಣೆ ಹೊಡೆ ಸುಧಾರಿಸ್ಕೊಂಡ್ರೆ ಆ ನನ್ ಮಗ ಇನ್ ಎಂಟು ದಿನ 80 ಇಂಜೆಕ್ಷನ್ ಹಾಕಿಸ್ಕೊಂಡ್ರು ಸುಧಾರಿಸ್ಕೊಂಬಾರ್ದು. ಹೌದಲ್ಲ? ಹೌದು ಕಣ್ಲ. ಐ ಲೈಕ್ ಇಟ್. ಲವ್ ಮಗ, ನಿಜವಾಗ್ಲು ಸಾರಿ ಕಣ್ಲ, ನಂದು ವಿಷಯ ನೀನ್ ಹೇಳ್ತಿನಂಗ ಆಗ್ಬಿಡ್ತಲ್ಲ. ಅದೇನೋ ಅಂತಾರಲ್ಲ, ಹೋಗಿ ಬಂದು ಮೂಗಿಗೆ ಪದೇ ಪದೇ ನೀನು ಹಂಗೆ ಚುತ್ತಿಯಲ್ಲೋ ಉಯ್ಕೊಳ. ತುಂಬಾ ಥ್ಯಾಂಕ್ಸ್. ನಂದು ಅದಯ್ಯ. ಅದೇನಲ್ಲ ನಂದು ಅದಯ್ಯ. ಥ್ಯಾಂಕ್ಸ್. ಲೈ ಸಾಕ್ ಬಿಡ್ಲ, ಫುಲ್ ಟೈಟ್ ಆಗ್ಬಿಡಿದ್ಯಾ? ಟೈಟ್ ಆಗಿದ್ದೀನ. ಜಸ್ಟ್ ಎ ಮಿನಿಟ್. ಫುಲ್ ಫ್ರೆಶ್. ಓಕೆನಾ, ಮತ್ತೆ ಸ್ಟಾರ್ಟ್ ಮಾಡೋಣ, ಏನು ಪ್ರಾಬ್ಲಮ್ ಇಲ್ಲ. ಓಕೆ ಸಾಕು ಕಳ್ಳ, ಅದು ಯಾಕೆ ಹಿಂಗೆ ಕುಡಿತಿದ್ಯಾ? ಒದೆ ಬಿದ್ದೀರ ನನ್ಗ ನಿನ್ಗ? ಲೈ ಅದೆಲ್ಲ ಹಳೆ ಕತೆ ಕಂಡು ಬಿಡ್ಲ. ಒದೆ ಬಿದ್ದೀರ ನಿನ್ಗ? ಹಳೆದೇ ನೆನ್ಸ್ಕೊಂಡು ನೆನ್ಸ್ಕೊಂಡು ಯಾಕೆ ಕುಡಿತೀಯಾ ನೀನು? ಅದ್ ಸರಿ ಬಿಡ್ಲಾರಂಗ, ನಾಳೆ ಯಾರೋ ಹೊಸ ಹುಡುಗ ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳಿದಲ್ಲ, ಅವನಿಗೆ ಟೈಮಿಂಗ್ ಸರಿಯಾಗಿ ಬರಕ್ ಹೇಳ್ಬಿಡ್ಲಾ. ಓಕೆ ಸೊನ್ನೆ, 15 ಕ್ಯಾನ್ ಅವ ಕರೆಕ್ಟ್ ಆಗಿ ಲೆಕ್ಕ ಹಾಕಿ ಆಟೋ ಬಂದಾಗ ಲೋಡ್ ಮಾಡ್ಬಿಟ್ಟು ಆ ಟೆಂಟಸ್ ಒಂದ್ ಜೊತೆ ಕಳ್ಸ್ಕೊಟ್ಬಿಡ. ಓಕೆ ಅಣ್ಣ. ಒಂದು ಎರಡು ಹಲೋ. ಏ ಯಾರ್ದು ಅದು ಡಿಸ್ಟರ್ಬ್? ಯಾರೋ ಬಿಗ್ ಪಾರ್ಟಿನೇ ಇರ್ಬೇಕು ಕಮಿಷನ್ ಇವತ್ತು, ಗ್ಯಾರಂಟಿ. ಏಯ್ ಏನ್ ಕನ್ಸ್ ಕಾಣ್ತಿದ್ಯಾ? ಏನು ಇಲ್ಲಣ್ಣ, ಬನ್ನಿ. ಏನಾಗ್ಬೇಕಿತ್ತು? ಅದು ಸೂರ್ಯ, ಸೂರ್ಯಣ್ಣ ಒಳಗಡೆ ಇದಾರೆ. ನೀವು? ನಾನು. ಅದು ಗೊತ್ತಾಯ್ತು ಬಿಡಿ, ನಿಮ್ ಮನೇಲಿ ದೊಡ್ಡ ಫಂಕ್ಷನ್, ಅದಕ್ಕೆ ನಮ್ಮ ಅಂಗಡಿ ಕ್ಯಾನ್ ಆರ್ಡರ್ ಮಾಡಕ್ ಬಂದಿದ್ದೀರಾ ಅಲ್ವಾ? ಎಷ್ಟ್ ಕಾಣ್ಬೇಕಿತ್ತು? ನನ್ನ ಕಳಿಸಿದ್ದು ಮಿಸ್ಟರ್ ರಂಗನಾಥ್. ಯಾರು? ಪಬ್ಲಿಕ್ ಟಿವಿ ರಂಗನಾಥ? ಅಲ್ಲ, ಕುರಿಬಂಡ್ ರಂಗನಾಥ್. ಬನ್ನಿ ಕೂತ್ಕೊಳ್ಳಿ. ಅಯ್ಯೋ ಕ್ಯಾನ್ ಬರ್ಬೇಡ. ಎಷ್ಟೋ ಒಂದ್ ಕ್ಯಾನ್ ವಾಟರ್ಗೆ 30 rupees. ಆಫ್ಟರ್ ಆಲ್ ನೀನೇನ್ ಮಾಡೋದಿಲ್ಲಿ? ಎಂಪ್ಲಾಯಿ ಸರ್. ಹೌದಾ? ಎಷ್ಟು ಸಂಬಳ? ಸಂಬಳ ಏನೋ 5,000 rupees ಕೊಡ್ತಾರೆ. ಆದ್ರೆ ನಮ್ ಸೂರ್ಯನ ದಿನಕ್ಕೆ 100 cans ಗಿಂತ ಎಕ್ಸ್ಟ್ರಾ ಆರ್ಡರ್ ಮಾಡಿದ್ರೆ 100 rupees ಜಾಸ್ತಿ ಕೊಡ್ತಾರೆ. ನಮ್ ಸೂರ್ಯನ ತುಂಬಾ ಒಳ್ಳೆಯವರು. ಸೊನ್ನೆ, ಯಾರವರು? ಸಾರ್, ಇವರೇ ನಮ್ ಬಾಸು. ನಮಸ್ಕಾರ ಅಣ್ಣ. ಅಣ್ಣ, ತಿಂಗಳಿಗೆ 5,000 ಸಂಬಳ, ಎಣ್ಣೆ ಹೊಡೆಯಕ್ಕೆ ಡೈಲಿ 100 rupees, ಅಲಚಿ ಟಿಪ್ಸು 100 rupees ಕೊಡ್ತೀರ ಅಂತ ಈ ಕೆಲಸ ನಂಗೆ ಕೊಟ್ಬಿಡೋಣ. ಕಾಲು ಬಿಡ್ತೀನಿ ಪ್ಲೀಸ್ ಅಣ್ಣ, ಪ್ಲೀಸ್. ಡೌ ಮಾಡಿ ಸಾಕು, ಮ್ಯಾಟ್ರಿಕ್ ಬರಪ್ಪ. ಅಣ್ಣ ರಂಗ ಕಳಿಸ್ತಾಣ ಕೆಲ್ಸಕ್ಕೆ ಅಂತ. ಓಹೋ, ನೀನೇನ ಅವನು? ಅದ್ ಯಾಕೆ ಇಷ್ಟೊಂದು ಬಿಲ್ಡಪ್? ಸ್ವಲ್ಪ ಇರ್ಲಿ ಅಂತ. ಸ್ವಲ್ಪ ಅಲ್ಲ, ಜಾಸ್ತಿನೇ ಆಯ್ತು. ಅಮಿಕಂಡ್ ಒಳಗೋಗಿಲ್ಲ, ಕತ್ತರ್ಸಾಕ್ಬಿಡ್ತೀನಿ. ಪ್ಲೀಸ್ ಅಣ್ಣ, ಹೇಳಿದ ಕೆಲಸ ಎಲ್ಲ ಸರಿಯಾಗಿ ಮಾಡ್ತೀಯ ತಾನೆ? ಕೆಲಸ ಕೊಟ್ಟು ನೋಡಿ ಹೆಂಗ್ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ಗಾಡಿ ಓಡ್ಸಕ್ ಬರತ್ತಾ? ಗಾಡಿ ಓಡಿಸೋದ್ರಲ್ಲಿ ತುಂಬಾ ಫೇಮಸ್ ಬಾಸ್, ಊರಲ್ಲಿ ಬೇಜಾನ್ ಗಾಡಿಗಳು ಓಡಿಸಿದ್ದೀನಿ. ಏಯ್ ಸೊನ್ನೆ, ಗಾಡಿಗಳು ಕ್ಯಾನ್ ಹಾಕ್ಲ, ಗಾಡಿ ಓಡಿಸು. ಗಾಡಿ ನಾನ್ ಓಡಿಸ್ಬೇಕ ಬಸ್ಸು? ಇನ್ನ ನಾನ್ ಓಡಿಸ್ಲ, ಇವತ್ ರೂಟ್ ಎಲ್ಲ ತೋರಿಸ್ಕೊಡ್ತೀನಿ, ನಾಳೆ ನೀನ್ ಒಬ್ನೇ ನೋಡ್ಕೋಬೇಕು. ತಗೋ ಬಸ್ಸು, ಗಾಡಿ ನಾನ್ ಓಡಿಸ್ತೀನಿ, ಸ್ಟಾರ್ಟ್ ನೀವು ಮಾಡಿ. ಏ ಒಳ್ಳೆ ಆಸಾಮಿ ಕಾಲೇತು. ಏನ್ ಹುಡುಕ್ತಾ ಇದ್ಯಾ ಬೇಗ ಹೊರಡು. ಗೇರ್ ಯಾವ ಕಡೆ ಐತೆ ಬಸ್ಸು? ಏ ಇದು ಎಕ್ಸಲೇಟರ್ ಗಾಡಿ ಅಪ್ಪ. ಗೊತ್ತು, ತಮಾಷೆ ಮಾಡಿತು.
ಅವಾಗ್ಲೇ ಗಾಡಿನ ಯಾರೋ ಊರಲ್ಲಿ ತುಂಬಾ ಓಡಿಸಿದೀನಿ ಅಂದ್ರು. ಅಯ್ಯೋ ನಾನು ಹೇಳಿದ್ ಈ ಗಾಡಿನ ಅಲ್ಲ, ಬಸ್ ಎತ್ತಿನ ಗಾಡಿನ. ವಾ ಬಲ್ ನನ್ ಮಗ ಕಣೋ ನೀನು. ನಾನು ಹೇಳಿದ್ದು ನಿಮ್ಗೆ ಗೊತ್ತಾ, ನಾನು ಎತ್ತಿನ ಗಾಡಿಗೆ ಬ್ರೇಕ್ ಹಿಡಿಸಿದ್ದೆ. ಕಾಣ್ಸಲ್ವಾ, ಏನ್ ರೋಡ್ ನೋಡ್ಕೊ ಬರ್ತಿದ್ಯಾ, ಏನ್ ನೋಡ್ಕೊಂಡ್ ಬರ್ತಿದ್ಯಾ? ನೀಟಾಗಿ ನಮ್ಮಂತ ಗಾಡಿ ಓಡಿಸೋ ಹುಡುಗರಿಗೆ ಓಡ್ ಬಂದ್ ಗುದ್ದು ಬಿಡೋದು, ಆಮೇಲೆ ಅಯ್ಯೋ ಅಪ್ಪ ಅಂತ ಕ್ರಿಕೆಟ್ ಕಾಂಬಿಟರ್ ತರ ಕಂಟಿನ್ಯೂಸ್ ಆಗಿ ಡೈಲಾಗ್ ಹೊಡೆಯೋದು. ಏನು ಅನ್ಕೊಂಡಿದ್ಯಾ, ಎಷ್ಟು ಕೊಬ್ಬು ನಿನ್ಗೆ? ಒಂದ್ 5 kg ಐತೆ, ಬೇಕಾ ನಿನ್ಗೊಂದ್ 2 kg ಫ್ರೀಯಾಗಿ ಕೊಡ್ತೀನಿ. ನಮ್ಮಂತ ಹುಡುಗರು ನೋಡಿದ್ರೆ ಪಟಾಸಕ್ಕೆ ನೋಡ್ತಿರಲ್ಲ. ನಾನೇ ನಿನ್ಗೆ ಲೈನ್ ಹೊಡಿಯಕ್ ಬಂದಿದ್ದೇನಾ? ನಿನ್ ಮುಖಾನೇ ಯಾವತ್ತಾದ್ರು ಕರಡಿ ನೋಡ್ಕೊಂಡಿದ್ಯಾ? ರೋಡಲ್ಲಿ ಹೋಗೋ ಭಿಕ್ಷಕರು ನಿನ್ ಹತ್ರ ಭಿಕ್ಷೆ ಕೇಳಲ್ಲ. ಅಯ್ಯೋ ಇವಳಿಂದ ಫುಲ್ ಕ್ಯೂ ನಿಂತವ್ರು ನೋಡು. ಏಯ್ ಹೋಗ್ ನಿನ್ ಮುಖ ಕನ್ನಡಿ ನೋಡ್ಕೊ. ಏನೋ ನಮ್ಮ ಅಮ್ಮ ಅಂಚೋ ಗ್ಲಾಮರ್ ಆಗಿ ಉಡ್ಸ್ಬಿಟ್ಟವ್ರೆ, ಅದರಿಂದ ಇಷ್ಟು ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಉಡ್ತಾನೆ ಗ್ಲಾಮರ್ ಆಗಿ ಉಡ್ಸ್ಬೇಡ ಅಂದ್ಬಿಡ್ತಿದ್ದೆ. ಏಯ್ ನಿಲ್ಸಿ, ಐ ಆಮ್ ಸಾರಿ ಮೇಡಮ್, ಇದು ನನ್ನಿಂದ ಆಗಿರೋ ತಪ್ಪು. ಇವನಿಗೆ ಗಾಡಿ ಓಡಿಸಕ್ ಬರಲ್ಲ ಅಂತ ಗೊತ್ತಿರೋ, ಇವನ್ ಗಾಡಿ ಕೊಟ್ರೆ ನನ್ನ ತಪ್ಪು ಮೇಡಮ್. ಏಯ್ ನೀವನ್ ಬಸ್ ಈ ಹುಡುಗ. ಮೇಡಮ್ ನಿಮ್ಗೇನು ತೊಂದರೆ ಆಗಿಲ್ಲ ಅನ್ಕೋತೀನಿ. ಅವಳ ಗಾಡಿಗೆ ಏನೋ ಆಗಿಲ್ಲ, ನಮ್ಮ ಗಾಡಿಗೆ ಏಟಾಗಿರೋದು. ಬನ್ನಿ ಬಸ್. ಕ್ಷಮಿಸಿ ಮೇಡಮ್, ಸಾರಿ 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 ಮೇಡಮ್. ಯಾ ಇಟ್ಸ್ ಓಕೆ. ಏನ್ ಮಾಡ್ತಿದ್ಯಾ? ಹೋಗಿ ಹಿಂದೆ ಕೂತ್ಕೋ, ಹೋಗು, ನಾನು ಓಡಿಸ್ತೀನಿ. ಕ್ಯಾನತ್ಕೋ. ಇವೆಲ್ಲ ಓವರ್ ಅನ್ಸ್ಲಿಲ್ಲ? ಕಡಿಮೆ ಮಾಡ್ಕೊಂಡ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಗ್ಲಾಸ್ ತಗೊಂಡು ಒಳಗಿಟ್ಕೋ, ತಗ ಇಟ್ಕೋ. ಬರೀ ಇಟ್ಕೊಳ್ಳೋದೇ ಆಯ್ತು ನಮ್ಗೆ. ಇಡ್ಕೋ ಅಂಟೆ. ಅಂಟೆ ಯಾರು? ಏನು ವಾಟರ್? ಏನ್ ನೋಡ್ತಾ ಇದೀಯಾ? ಕ್ಯಾನ್ ತಗೊಂಡೋಗೋ. ಈಗ ಹೋದ್ರಲ್ಲ, ಅವ್ರ ಹೆಸರೇನು? ನೋಡ ಕೆಟ್ಟದಾಗಿದ್ರು, ಸುಂದರ ಅಂತ ಹೆಸರಿಟ್ಕೊಂಡವನೆ. ಓ ಆಂಟಿ, ನೋಡಿ ಸಾಕು, ದುಡ್ಡು ಕೊಟ್ರೆ ನಾವು ಹೊರಡ್ತೀವಿ. ಎಲ್ಲೋಗ್ತಿದ್ಯಾ? ದುಡ್ಡು ಇಸ್ಕೊ ಬರ, ತರ್ತಾರ ಬಾ. ನಾಳೆಯಿಂದ ಈ ಮನೆಗೆಲ್ಲ ನೀನೇ ನೀರ್ ಹಾಕ್ಬೇಕು. ಏರಿಯಾ ಎಲ್ಲ ಸರಿಯಾಗಿ ನೋಡ್ಕೊಂಡಿಯಾ ತಾನೆ? ನೋಡ್ತಾ ಇದ್ದೀನಿ. ನಾನು ಹೇಳಿದ್ದು ಆಂಟಿನಲ್ಲ, ನೀರ್ ಹಾಕೋ ಮನೆನ. ನಾನು ಅದೇ ಹೇಳಿದ್ದು. ತಗೊಳ್ಳಿ. ಹಲೋ, ಸರಿಯಾ ನೋಡ್ಕೊಳ್ಳಿ. ನಾಳೆಯಿಂದ ಇವನ ನೀರ್ ಹಾಕಕ್ ಬರದ್ ನಿಮ್ ಮನೆಗೆ, ಇಲ್ಲ ಅಂದ್ರೆ ಪಕ್ಕದ ಮನೆ ನೀರ್ ಹಾಕಿ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಹೋಗ್ಬಿಡ್ತಾನೆ. ಹುಷಾರಾಗಿರಿ. ಹಲೋ, ಮನ್ಸಲ್ಲೇ ಮಂಚ ಹತ್ತಿ ಸಾಕು, ಬನ್ನಿ ಹೋಗೋಣ. ಇವನಿಗ್ ಬೀಳಲ್ಲ ಅಂತ ಹೊಟ್ಟೆ ಅವ್ರಿ, ಬ್ಯಾಡ್ ಬಾಸ್. ಅಣ್ಣ ಟೀ ತರ್ಲ ತಗೊಂಬರ. ಏ ನಂಗೊಂದ್ ಸ್ಟ್ರಾಂಗ್ ಟೀ ತಗೋಬಲ್ಲ. ಏ ನಿನ್ ಮುಖಕ್ಕೆ ಟೀ ಬೇರೆ ಕೇಳು. ಅಮಿಕೊಂಡು ಹೋಗಲೇ ಸೊನ್ನೆ ಕತ್ತರ್ಸಾಕ್ಬಿಡ್ತೀನಿ. ಕಾಲಿಕೇನ? ಸೂರ್ಯ, ನನ್ಗೊಂದ್ ಸ್ವಲ್ಪ ಕೆಲಸ ಇದೆ, ನಾನ್ ಬರ್ತೀನಿ. ನಾಳೆಗೆ ಎಲ್ಲಾ ಕ್ಯಾನ್ಗಳು ತುಂಬಿಸ್ಬಿಡು ರಂಗ. ಒಂದ್ ಗೃಹ ಪ್ರವೇಶಕ್ಕೆ 100 kg ಆರ್ಡರ್ ಇದೆ. ಅದ್ ಯಾಕೆ ಯೋಚನೆ ಮಾಡ್ತೀಯ? ನಾವಿದ್ದೀವಲ್ವಾ, ಮ್ಯಾನೇಜ್ ಮಾಡ್ತೀವಿ. ಓಕೆನಾ? ನೀರ್ ತುಂಬಸಕ್ಕೆ ನಾನು ಹೋಗ್ತೀನಿ ಬಸ್ಸು. ನೀವು ನೀರ್ ತುಂಬಿಸೋ ಅವಶ್ಯಕತೆ ಇಲ್ಲ, ತಮ್ಮ ಏರಿಯಾ ಕರೆಕ್ಟ್ ಆಗಿ ನೀರ್ ಬಿಟ್ರೆ ಸಾಕು. ನೀರ್ ಬಿಡೋದ್ರಲ್ಲಿ ನಾವು ಫೇಮಸ್ ತಾನೆ, ಅದನ್ನ ಯಾರಾದ್ರೂ ಮಿಸ್ ಮಾಡ್ಕೋತಾರ? ನೀರ್ ಬಿಡಿ ಅರ್ಥ ಕರೆಕ್ಟ್ ಆಗಿ ಸರ್ವಿಸ್ ಕೊಡಿ ಅಂತ. ಗೊತ್ತಾಯ್ತಾ ಮಿಸ್ಟರ್ ಸುಂದರ? ಮಿಸ್ಟರ್ ರಂಗ ಅವ್ರೆ, ಕಸ್ಟಮರು ನಾವು ನೀರ್ ಬಿಡ್ತಾನೆ ಇರ್ತೀವಿ, ಅದ್ ನಮಗ್ ಗೊತ್ತು. ತಮಿಗ್ ಮಾತ್ ಚೆನ್ನಾಗ್ ಬರತ್ತಂತ ಗೊತ್ತು. ತಮ್ದ ಯಾವ ಊರ? ಮಂಡ್ಯ ಬಸ್ಸು, ಮಂಡ್ಯದ ಗಂಡು. ಓಹೋಹೋಹೋ, ಮಂಡ್ಯದ ಗಂಡ ಅಂದ್ರೆ ನೀವೇನಾ? ಮಂಡ್ಯದ ಹತ್ರ ಚಿಕ್ಕ ಮಂಡ್ಯ. ಇಲ್ಲಿಗೆ ಬರಕ್ ಮುಂಚೆ ಅಲ್ಲೇನ್ ಕಿಸಿತಿದ್ರು? ಅದೊಂದ್ ದೊಡ್ಡ ಕತೆ. ಚಿಕ್ಕದಾಗ ಹೇಳಿ ಸಾಕು. ಅದು ಒಂದು ಸ್ವಾಮೀಜಿ ಲವ್ ಸ್ಟೋರಿ. ಚಿಕ್ಕ ಮಂಡ್ಯಲ್ಲಿ ಚಿಕ್ಕದಾಗಿ ಒಂದು ಮಠ ಇತ್ತು. ಆ ಮಠದ ಸ್ವಾಮೀಜಿ ಹೆಸರು ಕಣ್ಣಾನಂದ ಸ್ವಾಮೀಜಿ ಅಂತ. ಅವನ್ ಕಣ್ಣಿನಿಂದನೇ ಎಲ್ಲ ಪ್ರಭಾವಿತರಾಗ್ಬಿಟ್ಟಿದ್ರು. ಅದ್ರಲ್ಲಿ ನಮ್ ಚಿಕ್ಕಪ್ಪನು ಒಬ್ಬ. ಆ ಮಠಕ್ಕೆ ಲಾಭ ಅಂತ ಇಲ್ದೆ ಹೋದ್ರು ಸಣ್ಣ ಪುಟ್ಟ ಕಾಸ್ಕೇನ್ ಬರಲಿಲ್ಲ. ಹಂಗೆ ಹಂಗೆ ಓಡಾಡ್ಕೊಂಡಿದ್ದ ಅಮ್ಮನ ಕರ್ಕೊಂಡೋಗಿ ಮಠಕ್ಕೆ ಸೇರಿಸ್ಬಿಟ್ರು. ಸ್ವಾಮೀಜಿಗೂ ಯಾರೂ ಇರಲಿಲ್ಲ, ನಾವು ಸೆಟ್ ಮಾಡ್ಕೊಂಡು ಚೆನ್ನಾಗಿದ್ವಿ. ಆದ್ರೆ ಆ ಮಠದ ಸ್ವಾಮೀಜಿ ದಿನ ರಾತ್ರಿ ಆಚೆ ಹೋಗುವ, ಬೆಳಗ್ಗೆ ಆಗಷ್ಟ್ರಲ್ಲಿ ವಾಪಸ್ ಬರುವ. ಒಂದಿನ ರಾತ್ರಿನೂ ಮಠದಲ್ಲಿ ಮಲ್ಕೊಂಡೇ ಇಲ್ಲ. ಬೆಳಗ್ಗೆ ಎಲ್ಲ ಡ್ರೈವರ್ಗಳು ಗಾಡಿ ಓಡಿಸೋರು, ರಾತ್ರಿ ಮಾತ್ರ ಅವನೊಬ್ನೇ ಓಡಿಸೋನು.
ಅವರು ಕಾಣಿಸ್ತಿಲ್ಲ. ನೀನ ನನ್ನ ನಾನು ಕಾದುಕೊಂಡಿ ಜುಮ ಗುಮಗುಮ ಕೋಮಲ ನೀವಾ? ಬನ್ನಿ ಬನ್ನಿ. ಒಳಗಡೆ ಚಿನ್ನ ಮರಿ ನನ್ನ ಬಂಗಾರಿ ಮುದ್ದು. ಯಾಕ್ರಿ ಇಷ್ಟೊಂದ್ ಲೇಟು ಕೋಮಲೆ? ಸಕ್ರೆ ಕದ್ರು ಚೀಲ ತೂತಾಗ್ದೆ ರೀತಿ ನೋಡ್ಕೋಬೇಕು, ಇಲ್ಲಾಂದ್ರೆ ಬೇರೆಯವರು ಇರುವೆ ಬಿಟ್ಟು ಫಾಲೋ ಮಾಡಿಬಿಡ್ತಾರೆ. ನಿಮಗ್ ಹೇಳ್ಕೊಡ್ಬೇಕಾ ಕೋಮಲೆ? ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೀಯಾ ನೋಡು, ಎಷ್ಟೇ ತಿಂದ್ರು ಆಸೆ ತೀರದ ಕಣೆ ನೀನು. ಯುದ್ಧ ಮಾಡಿ ಗೆದ್ರು ಸಿಗದಂತ ವಜ್ರ ಕಣೆ ನೀನು ಕೋಮಲೆ. ಯಾಕೆ, ಏನಾಯ್ತು? ಕರೆಂಟ್ ಹೊಡಿತು. ನನಗೂ ನೋಡಿ ನೋಡಿ ತಲೆ ಕೆಟ್ಟೋಗಿ ಹೆಂಗಾರು ಮಾಡಿ ಇವನ್ನ ಅಟ್ಯಾಕ್ ಮಾಡ್ಲೇಬೇಕು ಅಂದ್ಬಿಟ್ಟು ಚಕ್ರವ್ಯೂಹನ ಭೇದಿಸ್ಲೇಬೇಕು ಅಂತ ಒಂದಿನ ರಾತ್ರಿ ಆ ಸ್ವಾಮೀಜಿನ ಫಾಲೋ ಮಾಡಿದೆ. ಸ್ವಾಮೀಜಿ ಜೊತೆ ಇದ್ದಿದ್ದನ್ನ ನೋಡ್ದೆ. ಸುಂದ್ರ ಯಾರಾದ್ರೂ ನೋಡ್ತಾರೆ, ಬಾ ಒಳಗೆ. ಸುಂದ್ರ ನೀನ್ ಇಲ್ಲಿಗ್ ನೋಡಿದ್ದನ್ನ ಹೊರಗಡೆ ಯಾರಿಗೂ ಹೇಳ್ಬೇಡ ಕಣ್ಲ. ಇಲ್ಲ, ನಾನು ಯಾರಿಗೂ ಹೇಳಲ್ಲಪ್ಪ. ಮತ್ತೆ ಮತ್ತೆ ಏನಿಲ್ಲ, ಮತ್ತೆ ಮತ್ತೆ ನಾನು ಏನೋ ಒಂದು ಕೇಳಲ ಕೇಳ. ಅದು ಅದು ಆ ಕಣ್ಣಾನಂದ ಸ್ವಾಮೀಜಿ ಕೊಟ್ಟಲ್ಲ ನಂಗೂ ಕೊಡು. ನಿಂಗೂ ಬೇಕಿಲ್ಲ ಇಲ್ಲೇರು. ಅಯ್ಯ ಒಪ್ಕತ್ತಳೆ ಅಂತ ಗೊತ್ತಿದ್ರೆ ಇನ್ನೂ ಒಂದು ತಿಂಗಳು ಮುಂಚೆ ಬೇಗನೆ ಬಂದು ಕೇಳ್ತಿದ್ದೆ, ತಡ್ಕೊಳ ಕಾಯ್ತಿಲ್ಲ, ಬೇಗ ಬಾ. ಅಯ್ಯೋ ಸುಂದ್ರ ಬೇಕಾ ಒಳ್ಳೆ ಕಾಮಿಡಿ, ಒಳ್ಳೆ ಅಸಮಿ ಕಣ್ಣ ನೀನು. ಆ ಕಣ್ಣಾನಂದ ಸ್ವಾಮೀಜಿ ಕೀಪ್ ಮೇಲೆ ಕಣ್ಣಾಕಿ ಹಿಗ್ಗಾ ಮುಗ್ಗಾ ಪರ್ಕೆ ಸೇವೆ ತಿನ್ಕೊಂಡ್ ಬಂದಿದ್ಯಾ ಅಂದ್ರೆ ಬಲ್ ನನ್ ಮಗನೇ ನೀನು. ಆಮೇಲೆ ಏನಾಯ್ತು? ಆಮೇಲೆ ಏನಾಗುತ್ತೆ, ಅವಳು ಬಂದು ಸ್ವಾಮೀಜಿ ಹೇಳಿದ್ಲು, ಸ್ವಾಮೀಜಿ ಬಂದು ನಮ್ಮ ಚಿಕ್ಕಪ್ಪನ ಹೇಳ್ದ, ನಮ್ಮ ಚಿಕ್ಕಪ್ಪ ಬೆಂಗಳೂರಿಗೆ ಬಸ್ ಹತ್ತಿಸ್ದ. ಆ ಸ್ವಾಮೀಜಿ ಚೈತ್ರ ಯಾತ್ರೆ ಆನಂದವಾಗಿ ನಡೀತಾ ಇರುತ್ತೆ ಬಿಡು. ಆ ಸ್ವಾಮೀಜಿದ ಅಷ್ಟೇ ಅಲ್ಲ, ಅವ್ರ ಜೊತೆ ಮಠದಲ್ಲಿ ಇನ್ನೂ ನಾಲ್ಕು ಜನ ಅವ್ರೆ, ಅವ್ರ ಸೇವೆನೂ ಅವಾಗವಾಗ ನಡೀತಾ ಇರುತ್ತೆ. ಅದಕ್ಕೆ ತಮ್ದು ಒಂಚೂರು ಇರ್ಲಿ ಅಂತ ಹೋಗ್ತಾ ಇದ್ರ? ನಂಗೊಂದ್ ಸ್ವಲ್ಪ ಅನುಭವ ಆಗ್ಲಿ ಅಂತ ಹೋಗಿದ್ದೆ. ಪೊರ್ಕೆ ಸೇವೆ ಚೆನ್ನಾಗಾಯ್ತು. ಸುಂದ್ರು ತಾವು ಇವಾಗ ಎಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡಿದ್ದೀರಾ? ಇನ್ನೆಲ್ಲಿ ಬಾತ್ರೂಮ್ ಅಲ್ಲಿ. ಯಾಕೆ ಬಾಸು ಹಂಗ್ ನೋಡ್ತೀರಾ? ನಿಮ್ಮನ್ ಬಿಟ್ರೆ ನಂಗೆ ಯಾರಿದ್ದಾರೆ? ನೀವೆಲ್ಲಿರ್ತೀರೋ ನಾನು ಅಲ್ಲೇ. ಬಲ್ ನನ್ ಮಗ ಕಣೋ ನೀನು. ಬೇಡ ಅಂದ್ರೆ ಹೇಳಿ ಬಾಸು, ಎಲ್ಲೋ ಅಣ್ಣಮ್ಮನ ದೇವಸ್ಥಾನ ಗಲ್ಲಿನಲ್ಲಿ ಮಲ್ಕೊಂತೀನಿ. ಜೋಗಿ ಪಿಚ್ಚಲ್ ಶಿವಣ್ಣ ಮಲ್ಗಿದ್ರಲ್ಲ ಹಂಗೆ. ಓ ಹಾಗೆ ಮುಂದೆ ಮಚ್ಚಿ ಹಿಡಿತೀಯ ಅನ್ನೋ ಅಮ್ಮನ್ ನೋಡ್ಬೇಕು ಅಂತ. ಸದ್ಯಕ್ಕೆ ನೀರ್ ಕ್ಯಾನ್ ಹಿಡಿದ್ರೆ ಸಾಕು. ಕತೆ ಕೇಳೋ ಅಷ್ಟಲ್ಲಿ ಟೀ ತಣ್ಗಾಬಿಟ್ಟೈತೆ, ಬೇರೆ ತಗೊಂಬೋಗು. ಏನೋ ಸುಂದ್ರ, ತುಂಬಾ ಸುಂದರವಾಗಿ ರೆಡಿ ಆಗ್ಬಿಟ್ಟಿದ್ಯಾ? ಗುಡ್ ಮಾರ್ನಿಂಗ್ ಬಸ್ಸು. ನೀನ್ ಗುಡ್ ಮಾರ್ನಿಂಗ್ ನೀನೇ ಇಟ್ಕೋ, ಫಸ್ಟ್ ವಿಷಯ ಹೇಳು. ನೀನ್ ಯಾಕೋ ಟೆನ್ಷನ್ ತಗೋತಿಯ? ಇವಾಗ ನೆನೆ ಏನಾಯ್ತು, ನಮ್ ಬಾಸ್ಗೂ ಅವ್ನ ಯಾರೋ ಸತ್ಯನ್ಗೂ ಒಂದು ರೇಸ್ ಆಯ್ತು, ಆಮೇಲೆ ಸಾಂಗ್ ಆಯ್ತು, ಈಗ ನಮ್ ಹೀರೋಯಿನ್ಗೂ ಹೀರೋಗೂ ಒಂದು ರೊಮ್ಯಾಂಟಿಕ್ ಸೀನ್ ಬೇಡವಾ? ಅಂದ್ರೆ ಅಂದ್ರೆ ಈ ನಮ್ಮ ಬಾಸು ಆ ಹುಡುಗಿನ ಪಟಾಯಿಸಿ ಲವ್ ಅನ್ನೋ ಪುಟ್ಟ ಪ್ರಪಂಚ ಕರ್ಕೊಂಡೋಗಿ ಪ್ರಣಯ ಪಕ್ಷಿಗಳ ತರ ಹಾರಾಡ್ತಿರ್ಬೇಕು. ಅದಕ್ಕೆ ಏನೋ ಮಾಡ್ಬೇಕು. ಇವಾಗ ಏನ್ ಮಾಡ್ಬೇಕು ಅಂದ್ರೆ ತಾವ್ ಹೋಗಿ ಬೇಗ ರೆಡಿ ಆದ್ರೆ ನಾವು ಮುಂದಿನ ಕೆಲಸನ ಪ್ರಸ್ತುತ ಪಡಿಸ್ತೀವಿ. ಆಯ್ತು, ರೆಡಿ ಆಗ್ಬಿಟ್ಟು ಬರ್ತೀನಿರಪ್ಪ. ಬೇಗ ಹೋಗಿ. ನೀನ್ ಕೆಳದಲ್ದಲೆ ಅವನು ಹಾಳು ಮಾಡ್ತಾ ಇದೀಯ, ಒಟ್ನಲ್ಲಿ ಅವನ್ನ ಎಕ್ಕಡಿಸ್ತೀಯ. ಅದಕ್ಕೆ ನಿನ್ನ ದಡ್ಬಡತದು ಅನ್ನೋದು. ಏಯ್, ಈ ಯೌವನ ಅನ್ನೋದು ಇದೆಯಲ್ಲ, ವಯಸ್ಸಿಗೆ ಬಂದಾಗ ಅದನ್ನ ಯೂಸ್ ಮಾಡ್ಕೊಬಿಡ್ಬೇಕು, ಇಲ್ಲ ಮನ್ಸಾಗ ಉಟ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಈ ಪ್ರಪಂಚ ಅನ್ನೋದು ಒಂದು ಹೂ ತರ,
ನಾವು ಆ ಹೂವಲ್ಲಿರೋ ರಸನ ಹೀರೋ ದುಂಬಿ ಆಗ್ಬೇಕು. ಲವ್ ಮಾಡ್ಬೇಕಾಗಿರೋದ್ ಅವನು, ಇಂಟ್ರೆಸ್ಟ್ ತೋರಿಸ್ತಾ ಇರೋದ್ ನೀನು. ಏನ ಸಮಾಚಾರ? ಈಗ ಬಂದೆ ನೋಡು ಪಾಯಿಂಟ್ಗೆ. ಈಗ ಇವರು ನನ್ನನ್ನು ಕರ್ಕೊಂಡು ಹೋಗ್ತಿರೋ ಥರ ಅವಳು ಅವಳ ಫ್ರೆಂಡ್ನ ಕರ್ಕೊಂಡು ಬಂದಿರ್ತಾಳೆ. ಇವರು ಅವಳನ್ನ ಪಟಾಯಿಸೋ ಗ್ಯಾಪಲ್ಲಿ ನಾನು ಅವಳ ಫ್ರೆಂಡ್ ಕಾಳಾಕಿ ಬೇಳೆ ಬೇಯಿಸ್ಕೊಬಿಡ್ತೀನಿ. ಯಾ ಮಾರಿದ್ರೆ ಬೇರೆ ಏನಾರು ಬೇಯಿಸ್ಬಿಡ್ತಾರೆ. ಆಹಾ, ಕಾಲೇಜ್ ಗೇಟಲ್ಲಿ ನಿಂತ್ಕೊಂಡು ಹುಡುಗಿರು ನೋಡ್ತಾ ಇದ್ರೆ ನಾನು ಕಾಲೇಜ್ ಸೇರ್ಕೊಂಡು ಅವ್ರ ಜೊತೆ ಸ್ಟೂಡೆಂಟ್ ಆಗಬೇಕು ಅನ್ಸುತ್ತೆ. ಹಿಂಗೆ ಅಂತ ಗೊತ್ತಾಗಿದ್ರೆ ನಮ್ಮ ಚಿಕ್ಕಪ್ಪನ ಅಡ ಇಟ್ಬಿಟ್ಟು ಕಾಲೇಜ್ ಸೇರ್ಕೊಂಬಿಡ್ತಿದ್ದೆ. ಈಗಲೂ ನಾವು ಸೇರ್ಕೊಬೋದ ಬಸ್ಸು? ಸೇರಿಸ್ಕೋತಾರ? ಏಯ್ ಜೊಲ್ಸು ಸರ್, ನಿಲ್ಸ ಸಾಕು. ಏನು ಬಸ್ಸು, ನಿಮ್ಮ ಮೇಡಮ್ ಇನ್ನೂ ಬಂದಿಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟಿದ್ದೀರಾ? ಅಲ್ಲ ಸುಂದ್ರ, ನಮಗಿದೆಲ್ಲ ವರ್ಕೌಟ್ ಆಗತ್ತಾ? ನಮ್ಮ ಲೈಫ್ ಸ್ಟೈಲ್ಗೆ ಇವೆಲ್ಲ ಬೇಕಾ? ಬೇಕು ಬಸ್ಸು. ಸುಮ್ಮನೆ ಸಿಗೋದ್ರಿಂದ ಹೋದ್ರೆ ಮಜಾ ಇರಲ್ಲ. ಅದೇ ಕಷ್ಟಪಟ್ಟು ಇಷ್ಟಪಟ್ಟು ಪಡಿತೀವಲ್ಲ, ಅದ್ರಲ್ಲಿರೋ ಮಜಾನೇ ಬೇರೆ. ಪರವಾಗಿಲ್ಲ, ನೋಡಕ್ ಕಾಮಿಡಿ ಪೀಸ್ ತರ ಇದ್ರು, ಒಂದೊಂದ್ಸಲ ಒಳ್ಳೆ ಮಾತೇ ಆಡ್ತೀಯ. ಥ್ಯಾಂಕ್ ಯು ಬಸ್ಸು. ಈಗ ನೀವು ಹುಡುಗಿನ ಹೆಂಗ್ ಬಿಳಿಸ್ಕೋಬೇಕು ಅಂದ್ರೆ ನೀವು ಒಂದೇ ಲುಕ್ಕಲ್ಲಿ ಹುಡುಗಿ ರಪ್ಪಕಂತ ಬಿದ್ದೋಬೇಕು. ನೋಡಿ ಈ ಲುಕ್ಕಲ್ಲಿ ನೀವು ಹೆಂಗ್ ಕಾಣಿಸ್ತಾ ಇದ್ದೀರಾ, ಸೂಪರ್ ಹೀರೋ ಅಲ್ವೋ? ಅವತ್ತೇನೋ ಸತ್ಯನ್ ಮುಂದೆ ಸುಮ್ಮನೆ ಬಿಲ್ಡಪ್ಗೆ ಅಂತ ಅವಳು ನನ್ನ ಲವ್ವರು ಅಂದೆ, ಅದು ನವನು ನಮ್ದ, ಅದು ಸಾಲದು ಅಂತ ಡಬ್ಬಾ ನನ್ನ ಮಗ ನೀನು ಮಧ್ಯದಲ್ಲಿ ಕಡ್ಡಿಯೆಲ್ಲ ಆಡಿಸಿ ರೇಸಲ್ಲಿ ಗೆದ್ದವ್ರಿಗೆ ಆ ಹುಡುಗಿ ಅಂತ ಇಲ್ಲದೇ ಇರೋ ಆಸೆ ಹುಟ್ಟಿಸ್ದೆ. ಅದರಲ್ಲೂ ಅವನ ಯಾವನೋ ಧನ್ರಾಜ್ ಅಂತೆ, ಅವನ ಮಗಳಂತೆ, ಅವನ ಯಾವ ಪೋತಪ್ಪನೋ ಏನೋ, ಇವಳನ್ನ ಅದು ಹೆಂಗ್ ಪಟಾಯಿಸೋದೋ ಏನೋ. ಯೋಚಿಸದಿರು ಕಂದ, ನಿನ್ನ ಹಿಂದೆ ನಾನಿದ್ದೇನೆ, ನನ್ನ ಆಶೀರ್ವಾದದಿಂದ ನಿನಗೆ ಮಂಗಳಗಳು ಉಂಟಾಗಲಿ. ಇದು ಸ್ವಲ್ಪ ಜಾಸ್ತಿ ಆಯ್ತು. ಏನ್ರಪ್ಪ ಇಷ್ಟೊತ್ತಾರು ನೀವಿಬ್ರು ಇಲ್ಲೇ ಕೂತಿದ್ದೀರಾ? ನಿಮ್ಮಿಬ್ರು ನಂಬ್ಕೊಂಡ್ರೆ ನೀರ್ ಕುಡಿಬೇಕಾಗಿರೋ ಜನ ಬೀರ್ ಕುಡಿಬೇಕಾಗುತ್ತೆ. ನೀರು 30 ರೂಪಾಯಿ, ಬೀರು 100 ರೂಪಾಯಿ ಅಲ್ವಾಣ? ಬಾಟ್ಲ್ ಉದ್ದ ಇಲ್ಲ, ಬಿಯರ್ ಬಗ್ಗೆ ಮಾತಾಡ್ತೀಯ? ನಿನ್ನೆಯಿಂದ ಅಣ್ಣ ಇಲ್ಲಿ ಹೋಗ್ತಲೇ ಇಲ್ಲ, ನೀರು ಸ್ಟಾಕ್ ಇಲ್ಲ, ನಮಗೂ ಕೆಲಸ ಇಲ್ಲ, ಅಣ್ಣಂಗೆ ಇದ್ಯಾವ್ದು ಪರಿವೇ ಇಲ್ಲ. ನಿನಗೆ ಅದೆಲ್ಲ ಗೊತ್ತಾಗಲ್ಲ, ನೀನಿನ್ನು ಚೈಲ್ಡು. ಈ ಪ್ರೀತಿಲಿ ಬಿದ್ದವ್ರಿಗೆ ಗೊತ್ತು ಅದ್ರ ಮಜಾ. ಈ ಸೂರ್ಯ ನಂದಿನಿನ್ ಲವ್ ಮಾಡ್ಬೇಕು, ಅವಳು ಇವನನ್ ಲವ್ ಮಾಡ್ಬೇಕು, ಇವನ್ ಆಗ್ಲೇ ಲವ್ ಮಾಡ್ತಿದ್ದಾನೆ. ಅದೇಂಗ್ ನೀನು ಅಣ್ಣ ಅವ್ರನ್ನ ಲವ್ ಮಾಡ್ತಾನೆ ಅಂತ ಹೇಳ್ತೀಯ? ಹಲೋ, ಲವ್ ಅನ್ನೋ ಸಬ್ಜೆಕ್ಟ್ ಅಲ್ಲಿ PhD ಮಾಡಿದೀನಿ ನಾನು, ಎಂತ ಅವ್ರನ್ನ ಪಟಾಯಿಸಿಲ್ಲ. ಅದ್ರಲ್ಲಿ ಆಂಟಿಗಳು ಇದಾರೆ ಅನ್ನು. ಏನ್ ಹುಡುಕ್ತಿದ್ಯಾ? ಉಷಂತ ಹಾವು ಸೌಂಡ್ ಮಾಡ್ದಂಗಾಯ್ತು. ಅದು ಹಾವಲ್ಲ, ನಾವು. ನೀನ ನೋಡ್ತಾ ಇರೋ, ಇನ್ ಸ್ವಲ್ಪ ದಿನದಲ್ಲಿ ಇವ್ನು ಹೋಗಿ ಐ ಲವ್ ಯು ಅಂತ ಹೇಳಲಿಲ್ಲ ಅಂದ್ರೆ ಅವಳೇ ಬಂದು ಇವ್ನ್ಗೆ ಹೇಳ್ಬಿಡ್ತಾಳೆ. ಇಲ್ಲ ಅಂದ್ರೆ ನಿನ್ನ ಹೊತ್ಕೊಂಡು ತಿರುಪತಿ ಬೆಟ್ಟ ಹಾಕ್ತೀನಿ. ಯಾವಾಗ್ಲೂ ಬರೀ ಅಪ್ಸಕುನೇ ಮಾತಾಡ್ತೀಯಲ್ಲೋ. ಏಯ್ ನಾಯಿ, ಹೋಗ್ ತುಂಬಾ ಹೊತ್ತಾಯ್ತು ಬಸ್ಸು. ಎಲ್ಲಿಗೆ ಹೋಗಿದ್ರು, ಯಾವಾಗ ಬಂದ್ರಿ? ಬಿಸ್ಕೆಟ್ ಎಲ್ಲ ಖಾಲಿ ಮಾಡಿದ್ರ? ನಾಯಿಗೆಲ್ಲ ನೀರ್ ಹಾಕಿದ್ರೇನೋ? ಕಾಲೇಜ್ಗೆ ಹೋಗಿ ಆರ್ಡರ್ ತಂದ್ರ? ಬಿಸ್ಕೆಟ್ ನಾಯಿ ನೀರಂತೆ, ಲವ್ ಗುಂಗಲ್ಲಿ ಅಣ್ಣ ತೇಲ್ತಾವ್ರೆ. ಅಣ್ಣ ನಿನ್ಗೆ ಆ ಹುಡುಗಿ ನೋಡಿದ್ಮೇಲೆ ನಿಜವಾಗ್ಲೂ ಪ್ರೀತಿ ಹುಡ್ತಾ? ಹೌದು ಕಣ ಸೊನ್ನೆ, ಮೊದಲನೇ ಸಲ ನೋಡಿದ ನಂಗೆ ಅನ್ನಿಸ್ಲಿಲ್ಲ, ಆದ್ರೆ ನಿನ್ನೆ ನೋಡಿದಾಗ ಅವಳು ನನಗೋಸ್ಕರನೇ ಹುಟ್ಟಿರೋದು, ನನ್ನ ಜೊತೆ ಜೀವನ ಮಾಡಕ್ಕೆ ಕಾಯ್ತಿರೋದು ಅನ್ನಿಸ್ತು. ಅಣ್ಣ ಅದಕ್ಕೇನೆ ನಾನು ನೋಡ್ಲೇಬೇಕು. ಅಡ್ರೆಸ್ ಗೊತ್ತಿಲ್ವಲ್ಲ ಅಯ್ಯ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ನಾನಿಲ್ವಾ, ಹೆಂಗಾದ್ರೂ ಕಷ್ಟಪಟ್ಟು ಆ ಹುಡುಗಿ ಅಡ್ರೆಸ್ ಹುಡುಕ್ತೀನಿ, ಅವಳನ್ನ ಲವ್ ಮಾಡಕ್ಕೆ ಸ್ಕೆಚ್ ಹಾಕೋಣ, ಪೂರ್ತಿ ಅವಳು ನಿಮ್ ಬಲೆಗೆ ಬೀಳೋವರೆಗೂ ಟ್ರೈ ಮಾಡೋಣ. ನಿಮ್ದು ನಿಜವಾದ ಪ್ರೀತಿ ಆದ್ರೆ ಅವಳು ನಿಮಗೆ ಸಿಕ್ಕೇ ಸಿಗ್ತಾಳೆ. ಬಸ್ಸು ಬಸ್ಸು ಒಂದ್ ನಿಮಿಷ, ಇದೇ ಮನೆ ಬಸ್ಸು. ಪರವಾಗಿಲ್ಲ ಕಣ್ಲಾ, ನೀನು ಸುಮಾರ ಗಾಡಿ ಓಡಿಸ್ತೀಯ ಕಣ ಸುಂದ್ರ. ಬರೀ ಗಾಡಿನೇ ಅಲ್ಲ, ಟ್ರೈನು ಓಡಿಸ್ತೀವಿ. ಅದು ನನಗೆ ಯಾವಾಗಲೋ ಗೊತ್ತಾಯ್ತು ಬಿಡು. ಇಲ್ಲಿ ನೋಡ್ರಂಗ, ಕಲಿಯೋವರೆಗೂ ಎಲ್ಲ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ, ಗೊತ್ತಿಲ್ವಾ? ಬುಟ್ರೆ ಸ್ಯಾನೆ ಕುಯ್ತಿ ಕಳ್ಳ, ಮುಂದೆ ನೋಡ್ಕೊಂಡು ಗಾಡಿ ಓಡಿಸು. ನನಗಿನ್ನ ಕ್ಯಾಮೆ ಐತೆ, ದಬಾಕೊಂಬಿಟ್ಟವು. ಹೌದು, ನೀನು ಸೂರ್ಯ ಅವ್ನು ಡೌನ್ ನೋಡಕ್ ಹೋಗ್ತೀನಿ ಅಂತ ಹೋದ್ರಲ್ಲ, ಏನಾಯ್ತಲ್ಲ? ಅದೊಂದು ಅಡ್ಕತೆ ಬಿಡು. ಅದೇನು ಹೇಳು, ನಮ್ಮ ಆಂಟಿ ಮನೆ ಬಂದು ಹೋಗಿ ಬಿಟ್ಬಿಟ್ಟು ಅಲ್ಲೆಲ್ಲ ನೀರು ಹಾಕ್ಬಿಟ್ಟು ಬರ್ತೀನಿ. ಇಡ್ಕ. ಹುಷಾರು ಕಣ. ಆಂಟಿ ಆಂಟಿ. ಯಾರು? ನಾವು ನೀರ್ ಬಿಡೋರು, ನೀರ್ ಹಾಕೋರು. ಡೋರ್ ಓಪನ್ ಇದೆ, ಒಳಗಡೆ ಬನ್ನಿ ಬನ್ನಿ.
ತಿಂತಿದ್ದು ಅವಳೆ ಬನ್ನೂರ್ ಕುರಿ ಇದ್ದಂಗ ಅವಳೆ, ಇವಳೇನಾದ್ರೂ ಸಿಕ್ಬಿಟ್ರೆ. ನೀವಂಗ್ ನೋಡಿದ್ರೆ ನಂಗೆ ಹೆಂಗೆಂಗೋ ಆಗತ್ತೆ. ಹೆಂಗೆಂಗೋ ಅಂದ್ರೆ? ಹೆಂಗೆಂಗೋ ಅಂದ್ರೆ ಅದು ಹಂಗಂಗೆ. ಅದೇ ಸುಂದ್ರು, ಹೆಂಗೆಂಗೆ ನಿಮ್ಮ ನೋಡ್ತಾ ಇದ್ರೆ ಅದನ್ನ ಹೇಳಕ್ಕಾಗಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸಿದ್ರೆ ಗೊತ್ತಾಗುತ್ತೆ. ಬನ್ನಿ ಸುಂದ್ರು, ಅದ್ ಹೆಂಗ್ ತೋರ್ಸ್ ಬನ್ನಿ. ಇಲ್ಲೇನಾ? ಹೌದು, ಈಗ್ಲೇನಾ? ಈಗ್ಲೇ ತೋರಿಸ್ಬೇಕು. ನೀನ್ ತುಂಬಾ ಫಾಸ್ಟ್, ನೀನ್ ತುಂಬಾ ಸ್ಲೋ. ಲೈ ಸುಂದ್ರ, ಏನು ಮಾಡ್ತಾ ಇದ್ದೆ, ಬೇಗ ಬರ. ಸುಂದ್ರ ಬಂದು ಇರು, ಸಾಯ್ಬಿಡ ನನ್ ಮಗನೇ. ಸುಂದ್ರು ಬನ್ನಿ ಬೇಗ. ಬಾ ಸುಂದ್ರ, ಅದೇನ್ ತೋರಿಸ್ತೀನಿ ಅಂದ್ರೆ ತೋರ್ಸು ಬಾ. ನೀನೇ ಬಂದ್ರೆ ಸರಿ, ಇವಾಗ ಇಲ್ಲಾಂದ್ರೆ ನಾನೇ ಬರ್ತೀನಿ ನೋಡು. ಅಯ್ಯೋ ನಿನ್ನ ಮಗ ಬರ್ತಾನೆ, ನಾಳೆ ಬರ್ತೀನಿ. ಸುಂದ್ರ ಕ್ಯಾನ್ ಒಳಗೆ ಬಂದ್ಬಿಡ್ರಿ, ನಾಳೆ ಬರ್ತೀನಿ ಪ್ಲೀಸ್. ನಾಳೆ? ಏ ಸುಂದ್ರ ಹಾಕ್ಬಿಡ್ತೀನಿ, ಒಂದ್ ಐದ್ ನಿಮಿಷ ಸುಮ್ನೆ ಇರ್ಬೇಕು ತಾನೆ, ಎಂತ ಚಾನ್ಸ್ ಮಿಸ್ ಮಾಡ್ಬಿಟ್ಟೆ. ಏನಕ್ಕೋ ಇಷ್ಟೊತ್ತು ಈಗ ಬಂದ್ರೆ ಎಮ್ಮೆನ ಅಸ್ತಿರ, ನಾಯಿನ ತಡೆದ್ರೆ ಪಾಪ ಬರುತ್ತೆ. ಆಂಟಿಗೆ ಚೆನ್ನಾಗಿ ಗಾಳಾಕ್ತಿದ್ದೇನೋ. ಗಾಳಾಕದ ಬಲೆನೇ ಬೀಸ್ಬಿಟ್ಟೆ, ಇನ್ನೇನು ಹಿಡ್ದಾಕ್ಬೇಕು ಅನ್ನೋಷ್ಟ್ರಲ್ಲಿ ನೀನ್ ಗಾನ ಭಜನ ಶುರು ಮಾಡ್ಬಿಟ್ಟಲ್ಲ. ಆಯ್ತು ಬಚಾವಾದ ಕೂತ್ಕೋ. ಏನ? ಏ ಏನಿಲ್ಲ, ಗಾಡೀಲಿ ಕೂತ್ಕೊಳ್ಳೋ. ಮಿಸ್ಟರ್ ಸುಂದ್ರು, ಇವಾಗ್ಲಾರು ಸೂರ್ಯನ ಕತೆ ಏನಾಯ್ತು ಅಂತ ಹೇಳ್ತೀಯಾ? ಮನೆ ಹತ್ರ ಹೋಗಿ ಕಾಂಪೌಂಡ್ ಅವ್ರಿ ಡೋರ್ ತಟ್ಟಿದ್ವಾ, ಹುಡುಗಿ ಬಂದ್ಲು. ನಮಸ್ತೆ. ಹುಡುಗಿ ಇವನು ನೋಡ್ತಿದ್ದಾಳೆ, ಇವನು ಹುಡುಗಿನ ನೋಡ್ತಿದ್ದಾನೆ. ಸಡನ್ ಆಗಿ ನೀವೇನ್ ಇಲ್ಲಿ ಅಂದ್ಲು? ನೀವೇನ್ ಇಲ್ಲಿ? ಇದು ನಮ್ಮನೆ. ಈ ಮನೆ ಒಂದ್ ಅರ್ಧ ಎಕರೆ ಇರ್ಬೋದಾ? ಅದನ್ನ ನಮ್ ಡ್ಯಾಡಿನ್ ಕೇಳ್ಬಿಟ್ಟು ಹೇಳ್ತೀನಿ. ಬೇಡ ಬಿಡಿ, ಇವಾಗ ನೀವ್ ಬಂದಿದ್ ಯಾಕೆ? ಆಕ್ಚುಲಿ ಮೇಡಮ್, ಸರಿ ಸರಿ, ನನ್ ಹೆಸರು ನಂದಿನಿ. ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್, ನನ್ಗೆ ತಮ್ಮ ಇಲ್ಲ, ನಾನ್ ಇರೋದೊಬ್ಳೆ. ನಮ್ ಮನೇಲೆಲ್ಲ ಕೆಲ್ಸದವ್ರಿದ್ದಾರೆ. ನನ್ ಕಾಲೇಜ್ನ ನೀವ್ ಆಲ್ರೆಡಿ ನೋಡಿದಿರಾ, ಇವಾಗ ಮನೇನು ನೋಡಿದಿರ. ಇಷ್ಟೇ ಸಾಕ, ಇನ್ನು ಬೇಕಾ? ಬೇಕಿದ್ರೆ ನಮ್ಮ ಅಪ್ಪನ್ ಕೇಳ್ಬಿಟ್ ಹೇಳ್ತೀನಿ. ಹುಡುಗನಿಗೆ ಕಷ್ಟನೇ ಕೊಡ್ಲಿಲ್ಲ ತಾಯಿ, ಪಟ ಪಟ ಅಂತ ಎಲ್ಲಾ ಜಾತಕನ ಹೇಳ್ಬಿಟ್ಲು. ಹೇ, ನಾನ್ ನಿಮ್ ಡೀಟೇಲ್ಸ್ ಕೇಳಕ್ ಬರ್ಲಿಲ್ಲ. ಈ ಏರಿಯಾ ಪೂರ್ತಿ 20 liter ವಾಟರ್ ಕ್ಯಾನ್ ಸಪ್ಲೈ ಮಾಡೋ ಬಿಸ್ನೆಸ್ ಮಾಡ್ತಾ ಇದೀವಿ. ಅದಕ್ಕೆ ಏರಿಯಾಗ್ ನೀರ್ ಹಾಕ್ತಾ ಇದೀವಿ, ನಿಮ್ಗೂ ಬೇಕಾ ಅಂದಿದ್ದಕ್ಕೆ. ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ, ನಮ್ ಡ್ಯಾಡಿನ್ ಕೇಳ್ಬಿಟ್ಟು ಹೇಳ. ಬೇಡ ಬಿಡಿ, ಸಾಕು. ಅಪ್ಪಿ ತಪ್ಪಿ ಉಳ್ಳ ಏನಾದ್ರು ಮದುವೆ ಆದ್ರೆ ಫಸ್ಟ್ ನೈಟ್ ರೂಮ್ ಒಳಗ್ ಬರಕ್ಕು ನಮ್ ಡ್ಯಾಡಿ ಕೇಳ್ಕೊಂಡ್ ಬರ್ತೀನಿ ಅಂತ. ಇಲ್ಲ ಮುಸ್ಲಿ ಕುದ್ ಮೂಗು ಧರಿಸ್ಬಿಡ್ತೀನಿ. ಏನ್ ಹೇಳ್ತಾ ಇದ್ದ? ಏನಿಲ್ಲ ಏನಿಲ್ಲ. ಅಷ್ಟ್ರಲ್ ಬಂತು ನೋಡು. ಏನ ನಾಯಿ? ಟಾಮಿ ಸ್ಟಾಪ್. ಟಾಮಿ ನಿಂತ್ಕೋ. ನಿಂತ್ಕೊಳ್ಳಿ ಬಸ್ಸು, ಮಾಡಿದ್ರೆ ಕಚ್ಚಿತ್ತ ಓಡ್ಬೇಡಿ, ನಿಂತ್ಕೊಳ್ಳಿ. ಟಾಮಿ 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 ಲಿಸನ್ ಟು ಮೀ ಸ್ಟಾಪ್ ಟಾಮಿ ನಿಂತ್ಕೋ. ಅದೇನು ಮಾಡಲ್ಲ, ನಿಂತ್ಕೊಳ್ಳಿ ಟಾಮಿ. ಬಾಸು, ನೀವು ಆ ಹುಡುಗಿ ಕಾಳಕ್ಕ ಖುಷಿಲಿ ಅಪ್ಪಿ ತಪ್ಪಿ ಬೀದಿನ ಬಿಸ್ಕೆಟ್ ಹಾಕದ್ ಮರ್ತಿದ್ರೆ ಇವತ್ ನಿಮ್ ಸರ್ಕಾರ ಉರುಳೋಗಿರೋದು. ನನಗೆ ಸಾಕಿರೋ ನಾಯಿ ಅಂದರೆ ಸ್ವಲ್ಪ ಭಯ. ಅದರಲ್ಲೂ ಆ ನಾಯಿ ನನ್ನೇ ನೋಡ್ತಾ ಬೊಗಳ್ತಾ ಓಡ್ತಲ್ಲ, ನನಗೆ ಕಚ್ಚುತ್ತೇನೋ ಅಂತ ಓಡಿದೆ. ತಾಯಿ, ನಾಯಲ್ಲ ಅದು ಹೊಟ್ಟೆ ಹಸ್ಕೊಂಡಿರೋ ಹುಲಿ, ಒಂಚೂರು ಯಾಮಾರಿದ್ರೆ ನಮ್ಮ ಬಾಸ್ದು ಕಚ್ಬಿಡೋದು ಅಂದೆ. ಅನ್ನಾಕಲ್ವ ನೀವು ಅದಕ್ಕೆ? ನಿಮ್ಗೇನಾದ್ರೂ ತೊಂದರೆ ಆಗಿದ್ರೆ ಐ ಆಮ್ ರಿಯಲಿ ಸಾರಿ. ಆದ್ರೆ ನಾಯಿ ಅಂದ್ರೆ ನನಗೆ ತುಂಬಾ ಇಷ್ಟ, ಅದು ನನ್ನ ಪ್ರಾಣ. ನಮ್ಮ ಬಾಸ್ಗೆ ನೀವು ಅಂದ್ರೆ ಪ್ರಾಣ. ಏನು ಇಲ್ಲ ಇಲ್ಲ, ಇಟ್ಸ್ ಓಕೆ ಇಟ್ಸ್ ಓಕೆ ಮೇಡಮ್, ಪರವಾಗಿಲ್ಲ. ನಿಮ್ ನಾಯಿಗೆ ಏನು ಆಗಿಲ್ಲ ಅಲ್ಲಿ. ಟಾಮಿ ಥ್ಯಾಂಕ್ ಗಾಡ್. ಕರ್ಕೊಂಡೋಗಿ
ಸ್ವಾಮಿ, ನಿಂಗೇನು ಆಗಿಲ್ಲ ಅಲ್ವಾ? ಓ ಮೈ ಗಾಡ್. ನೀವು ಟೈಮ್ ಟೈಮ್ ಊಟ ಆಗ್ತಿರೋ ಪರವಾಗಿಲ್ಲ, ಈ ತರ ಟಾರ್ಚರ್ ಕೊಡಬೇಡಿ. ಯಾವ್ಯಾವ ಟೈಮ್ ಏನೇನ್ ಆಗ್ಬೇಕು ಅದಾದ್ರೆ ಒಳ್ಳೇದು. ಕಮ್ ಟಾಮಿ, ಬಾ ಮನೆಗೆ ಹೋಗೋಣ. ಬರಲ್ಲ ಅದು, ಓಡಿ ಓಡಿ ಸುಸ್ತಾಯ್ತಾ? ಟಾಮಿ ಮನೆಗ್ ಬಂದ್ರೆ ನಿಂಗೆ ಪೆಡಿಗ್ರಿ ಕೊಡ್ತೀನಿ. ಟಾಮಿ, ಟಾಮಿ ಕಮ್. ತೋಳಿ ಮೇಡಮ್, ತೋಳಿ ಬಾ. ಅವಳಂತೂ ಡವ್ ಮಾಡಿದ್ಲೋ ಬಿಟ್ಲೋ ಗೊತ್ತಿಲ್ಲ, ನೀನಂತೂ ಚೆನ್ನಾಗ್ ಮಾಡ್ತಾ ಇದ್ದೀಯ. ಆಮೇಲೆ ಹುಷಾರು ಆರೋಗ್ಯ ಚೆನ್ನಾಗಿ ನೋಡ್ಕೊ ಅಂತ ಹೋಗ್ಬೇಕಾದ್ರೆ ಹಿಂದಿಗೆ ತಿರುಗಿ ತಿರುಗಿ ಸ್ಮೈಲ್ ಮಾಡ್ಬಿಟ್ಟು ಹೋದ್ಲು. ಹಂಗಾರೆ ಸೂರ್ಯ ಒಂದು ಲವ್ ಮಾಡ್ತಾಳೆ ಅಂತೀಯ? ಮಾಡ್ತಾಳೆ ಅಲ್ಲ, ಮಾಡ್ತಿದ್ದಾಳೆ. ಹಾ ಹಾ, ಎಲ್ಲೋ ಸೂರ್ಯ ಕಾಣಿಸ್ತಿಲ್ಲ. ಮೋಡ ಮುಚ್ಕೊಂಡೈತಲ್ಲ, ಕಾಣಿಸ್ತಾ ಇಲ್ಲ. ನಾನು ಹೇಳಿದ್ ನಮ್ಮ ಸೂರ್ಯನ ನನಗೂ ಗೊತ್ತಿಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ ಬಾ.